ಅಲ್ಪಂಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿಲಿ ಛತ್ರಿ ಹಿಡಿದಿನ್ ಅಂತೆ ಈಗಾದ್ರೆ ಈಗ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ರಾಣು ಮಂಡಲ್ ಯಾರಿಗ್ ಗೊತ್ತಿಲ್ಲ ಹೇಳಿ ಈಕೆ ಮೊದಲು ಭಿಕ್ಷುಕಲಾಗಿದ್ಲು ಅದ ನಂತರ ಬಾಲಿವುಡ್ ನಲ್ಲಿ ಸಖತ್ ಆಗಿ ಹಾಡ್ ಹೇಳಿ ಎಲ್ಲರ ಮನಸ್ಸನ್ನ ಗೆದ್ದಿದ್ಲು ಅದು ಎರಡ್ ಸಾವಿರದ ಹತ್ತೊಂಬತ್ತು ಅಂತ ಅನ್ಸುತ್ತೆ ಆಗ ಭಿಕ್ಷುಕಿ ಆಗಿದ್ದಂತಹ ರಾಣುಗೆ ಒಂದು ಬಂಪರ್ ಲಾಟ್ರಿ ಹೊಡಿತು ಅಂತಾನೆ ಹೇಳ್ಬಹುದು ಆಕೆಯ ವಿಚಾರ ಎಲ್ರಿಗೂ ಗೊತ್ತೇ ಇದೆ ಈಗ ಆಕೆಯ ಪರಿಸ್ಥಿತಿ ನೋಡಿದ್ರೆ ನಿಜಕ್ಕೂ ಕೂಡ ಚಿಂತಾಜನಕವಾಗಿದೆ ನಮಗೆ ನಿಭಾಯಿಸ್ಕೊಳ್ಳೋಕೆ ಆಗದೆ ಹೋಗಿರುವ ಪರಿಸ್ಥಿತಿಯಲ್ಲಿ ದುಡ್ಡೇನಾದ್ರೂ ಬಂದ್ರೆ ಅದನ್ನ ಹೇಗೆ ಖರ್ಚು ಮಾಡಬೇಕು ಅನ್ನೋದು ಗೊತ್ತಿರಲ್ಲ ಹಾಗೆ ಆ ದುಡ್ಡಿಂದ ಅಹಂಕಾರ ಬರುತ್ತೆ ತಾವ್ ಹೇಗಿರ್ಬೇಕು ಅಂತ ಗೊತ್ತಾಗಲ್ಲ ಈಗ ರಾಣು ಪರಿಸ್ಥಿತಿ ಕೂಡ ಹಾಗೆ ಆಗಿದೆ ದುಡ್ಡು ಬಂದಿತ್ತು ಹೆಸರು ಬಂದಿತ್ತು ಫೇಮ್ ಬಂದಿತ್ತು ಎಲ್ಲಾ ಬಂದ ನಂತರ ಆಕೆ ಗಾಂಚಲಿ ಮಾಡೋಕೆ ಶುರು ಮಾಡಿದ್ಲು ಯಾರ ಬಳಿ ಹೇಗಿರಬೇಕು ಅನ್ನುವಂಥದ್ದು ಕೂಡ ಆಕೆಗೆ ಗೊತ್ತಿರಲಿಲ್ಲ ಆ ಕಾರಣಕ್ಕೆ ಹಲವಾರು ಕಡೆ ಟ್ರೋಲ್ ಕೂಡ ಆಗ್ತಾಳೆ ಅದಾದ ನಂತರ ಈಗ ಅವಳು ಭಿಕ್ಷೆಯನ್ನ ಬೇಡ್ತಾ ಇದ್ದಾಳೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಗ್ರೇಟ್ ಸಿಂಗರ್ ರಾಣು ಈಗ ಭಿಕ್ಷುಕಿಯಾಗಿ ಮತ್ತೆ ಕೋಲ್ಕತ್ತಾದಲ್ಲಿ ಕಾಣಿಸ್ತಾ ಇದ್ದಾಳೆ ಹಾಗಾದ್ರೆ ನಿಜಕ್ಕೂ ರಾಣು ಜೀವನದಲ್ಲಿ ನಡೆದಿದ್ದೇನೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀವಿ ನೋಡಿ ರಾತ್ರೋ ರಾತ್ರಿ ಸ್ಟಾರ್ ಆದೋರಲ್ಲಿ ಗಾಯಕಿ ರಾಣು ಮಂಡಲ್ ಸಹ ಒಬ್ರು ಪಶ್ಚಿಮ ಬಂಗಾಳದ ರೈಲ್ವೆ ನಿಲ್ದಾಣದಲ್ಲಿ ಹಿಂದಿ ಹಾಡನ್ನ ಹೇಳ್ತಾ ಭಿಕ್ಷೆಯನ್ನ ಬಿಡ್ತಿದ್ದ ರಾನು ಒಂದು ವಿಡಿಯೋದಿಂದ ಫೇಮಸ್ ಆದವರು ರಾನು ಧ್ವನಿಗೆ ಫಿದಾ ಆದ ಸಂಗೀತ ಪ್ರೇಮಿಗಳು ಆಕೆಗೊಂದು ಒಳ್ಳೆಯ ಅವಕಾಶ ಸಿಗ್ಬೇಕು ಅನ್ನುವ ಕಾರಣಕ್ಕೆ ವಿಡಿಯೋಗಳನ್ನ ಶೇರ್ ಮಾಡ್ತಿದ್ರು ರಾನು ಧ್ವನಿಗೆ ಮನಸೋತ ಸಂಗೀತ ನಿರ್ದೇಶಕ ಗಾಯಕ ಹಿಮೇಶ್ ರಶ್ಮಿಯಾ ಬಾಲಿವುಡ್ಗೆ ಕರೆ ತಂದಿದ್ದಾರೆ ಹಿಮೇಶ್ ರಶ್ಮಿಯಾ ನೀಡಿರುವಂತಹ ಮೊದಲ ಅವಕಾಶದಲ್ಲೇ ರಾನು ಸಖತ್ ಫೇಮಸ್ ಆದ್ರು ಹಿಮೇಶ್ ರಶ್ಮಿಯಾ ನೀಡಿದ ಮೂರು ಹಾಡುಗಳಲ್ಲಿ ಆಶಿಕಿ ಮೇರಿ ಹಾಡು ಟ್ರೆಂಡ್ ಅನ್ನ ಸೃಷ್ಟಿ ಮಾಡಿತ್ತು ಕೆಲವು ದಿನಗಳ ಕಾಲ ಜನರು ಮೊಬೈಲ್ ಕಾಲರ್ ಟ್ಯೂನ್ ಸಹ ಅದೇ ಇತ್ತು ಬೆಳಗಾಗುವಷ್ಟರಲ್ಲಿ ಇಡೀ ದೇಶದ ಗಮನವನ್ನು ಸೆಳೆದಿದ್ದ ರಾನು ಮತ್ತೆ ತೆರೆಯ ಹಿಂದೆ ಸರಿದಿದ್ದಾರೆ ಅವಕಾಶಗಳು ಸಿಗದ ಹಿನ್ನೆಲೆಯಲ್ಲಿ ಮುಂಬೈನಲ್ಲಿದ್ದಂತಹ ರಾನು ಮತ್ತೆ ಕೋಲ್ಕತ್ತಾಗೆ ಸೇರ್ಕೊಂಡಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎಲ್ಲಿ ನೋಡಿದ್ರೂ ರಾನು ಮಂಡಲ್ ಅವರ ಹಾಡು ಕೇಳಿ ಬರ್ತಾ ಇತ್ತು ಹಲವು ತಿಂಗಳವರೆಗೆ ರಾನು ಮಂಡಲ್ ಏನೇ ಆದರೂ ಕೂಡ ಸುದ್ದಿ ಆಗ್ತಾ ಇತ್ತು ಇಷ್ಟು ಮಾತ್ರವಲ್ಲದೆ ದೂರವಾಗಿರುವಂತಹ ಮಗಳೂ ಸಹ ರಾನು ಮಂಡಲ್ಗೆ ಹತ್ತಿರವಾಗಿದ್ರು ಫೇಮಸ್ ಆಗ್ತಾ ಇದ್ದಂತೆ ತಾನು ಬಂದ ದಾರಿಯನ್ನೇ ಮರೆತಿದ್ದಂತಹ ರಾನು ಸೆಲ್ಫಿ ಕೇಳಲು ಬಂದಿದ್ದ ಮಹಿಳಾ ಅಭಿಮಾನಿಗಳನ್ನ ಅವಮಾನಿಸುತ್ತಿದ್ರು ಮಾಲ್ನಲ್ಲಿ ಮಹಿಳಾ ಅಭಿಮಾನಿ ಭುಜವನ್ನ ಮುಟ್ಟಿ ಕರೆದಿದ್ದಕ್ಕೆ ರಾನು ಕೋಪಗೊಂಡಿದ್ಲು ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗಿತ್ತು ಹಾಗೆ ಇದರ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು ಫ್ಯಾಷನ್ ಶೋ ಒಂದರಲ್ಲಿ ರಾನು ಮಂಡಲ್ ವಾಕನ್ನ ಮಾಡಿದ್ರು ರಾನು ಮಂಡಲ್ ಅತಿಯಾದ ಮೇಕಪ್ ನಿಂದ ಸಿಕ್ಕಾಪಟ್ಟಿ ಟ್ರೋಲ್ ಆಗಿದ್ರು ಹಿಮೇಶ್ ರಶ್ಮಿಯ ಅವಕಾಶ ನೀಡಿದ ರಾನು ಕೆಲವು ಕಾರ್ಯಕ್ರಮಗಳಲ್ಲಿ ಹಾಡುವ ಅವಕಾಶಗಳಿಂದ ಲಭಿಸಿಕೊಂಡ್ರು ಹೀಗಾಗಿ ಕೋಲ್ಕತ್ತಾದಿಂದ ಬಂದು ಮುಂಬೈನಲ್ಲಿ ಬಾಡಿಗೆ ಮನೆಯಲ್ಲಿ ಉಳ್ಕೊಂಡಿದ್ರು ಕಾಲದ ನಂತರ ಅವಕಾಶಗಳು ಕಡಿಮೆ ಆಗ್ತಾ ಬಂದವು ಬಾಡಿಗೆ ಹಣ ಕಟ್ಟಲು ಕೂಡ ಸಾಧ್ಯವಾಗ್ತಾ ಇರಲಿಲ್ಲ ಮತ್ತೆ ಕೋಲ್ಕತ್ತಾಗೆ ಹೋಗಿ ಸೇರ್ಕೊಂಡಿದ್ದಾರೆ ಈಗ ಕೋಲ್ಕತ್ತಾದ ಹೊರವಲಯದಲ್ಲಿರುವಂತಹ ಪುಟ್ಟ ಮನೆಯಲ್ಲಿ ವಾಸ ಮಾಡುತ್ತಿರುವಂತಹ ರಾಣು ತಮ್ಮ ಬೇಟಿಗೆ ಬಂದಿರುವ ಜನರ ಬಳಿ ವಿಚಿತ್ರ ಬೇಡಿಕೆಯೊಂದನ್ನು ಇಡ್ತಾ ಇದ್ದಾಳೆ ಅಂತ ವ್ಲಾಗರ್ ಒಬ್ರು ಹೇಳಿದ್ದಾರೆ ವ್ಲಾಗರ್ ತಮ್ಮ ವಿಡಿಯೋದಲ್ಲಿ ಸದ್ಯ ರಾಣು ಅವರು ಹೇಗಿದ್ದಾರೆ ಎನ್ನುವಂತಹ ವಿಚಾರವನ್ನ ಬಹಿರಂಗ ಮಾಡಿದ್ರು ತಮ್ಮ ಬೇಟಿಗೆ ಬರುವ ಜನರಿಗೆ ರಾಣು ಊಟ ಮತ್ತು ಆಹಾರ ಸಾಮಗ್ರಿಗಳನ್ನ ತಂದುಕೊಡುವಂತೆ ಕೇಳ್ತಾ ಂತೆ ಇದರ ಜೊತೆಗೆ ಸಿಹಿ ತಿನಿಸು ಬಟ್ಟೆ ದಿನನಿತ್ಯ ಬಳಕೆ ಮಾಡಬೇಕಾಗಿರುವಂತಹ ವಸ್ತುಗಳು ಇದನ್ನೆಲ್ಲ ತಂದುಕೊಡು ಅಂತ ಕೇಳ್ತಾ ಇದ್ದಾಳಂತೆ ಒಂದು ವೇಳೆ ತಂದು ಕೊಡಲು ಒಪ್ಪದೆ ಇದ್ರೆ ಪೊರಕೆ ಹಿಡಿದು ಓಡಿಸ್ಕೊಂಡು ಹೋಗ್ತಾಳಂತೆ ರಾನು ಈ ಕಾರಣದಿಂದ ರಾನು ಭೇಟಿಗೆ ಬರುವ ಜನರ ಸಂಖ್ಯೆ ದಿನದಿಂದ ದಿನಕ್ಕೆ ಇಳಿಕೆ ಆಗ್ತಾ ಇದೆ ಯಾವುದೇ ಕಾರ್ಯಕ್ರಮಗಳು ಸಿಗದ ಹಿನ್ನೆಲೆಯಲ್ಲಿ ಜೀವನ ನಡೆಸಲು ರಾನು ಕಷ್ಟಪಡ್ತಾ ಇದ್ದಾಳೆ ಈ ವಿಷಯ ತಿಳಿದು ಹಲವರು ಆಹಾರವನ್ನ ನೀಡುತ್ತಿದ್ದಾರೆ ಕೆಲವೊಮ್ಮೆ ಇಡೀ ದಿನ ಆಹಾರವಿಲ್ಲದೆ ರಾನು ಉಪವಾಸ ಇರಬೇಕಾಗತ್ತೆ